ಲಕ್ಷ ಲಕ್ಷ ಬಂಡವಾಳದ ಅವಶ್ಯಕತೆ ಬೇಡವೇ ಬೇಡ. ಜಸ್ಟ್ ಒಂದು 500 ರುಪೀಸ್ ಅನ್ನ ಇನ್ವೆಸ್ಟ್ ಮಾಡಿ ನಾವು ಈ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ಕೋಬಹುದು. 500 ಗ್ರಾಮ್, 250 ಗ್ರಾಮ್, 100 ಗ್ರಾಮ್, 1 ಕಿಲೋ ಈ ರೀತಿಯಾಗಿ ಪ್ಯಾಕ್ ಮಾಡಿ ಪ್ರಾಡಕ್ಟ್ ತುಂಬಾ ಬೇಗನೆ ಮಾರ್ಕೆಟ್ ನಲ್ಲಿ ಸೋಲ್ಡ್ ಔಟ್ ಆಗುತ್ತೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅನ್ವಿತಾ. ಫ್ರೆಂಡ್ಸ್, ಇವತ್ತು ನಮ್ಮ ಚಾನಲ್ನಲ್ಲಿ ನಾವು ತಿಳಿಸ್ಕೊಡ್ತಾ ಇರುವಂತಹ ಬಿಸ್ನೆಸ್ ಯಾರಿಗೆಲ್ಲ ಸುಟೇಬಲ್ ಆಗುತ್ತೆ ಅಂತ ನೋಡೋದಾದ್ರೆ, ಮನೆಯಲ್ಲಿ ಫ್ರೀಯಾಗಿ ಇರುವಂತಹ ಲೇಡೀಸ್ಗಳಿಗೆ ಇದು ಒಂದು ಬೆಸ್ಟ್ ಬಿಸ್ನೆಸ್ ಆಗಿದೆ. ಹಾಗೆ ಇವಾಗ ರೆಗ್ಯುಲರ್ ಆಗಿ ಜಾಬ್ಗೆ ಹೋಗ್ತಾ ಇದ್ದು ಪಾರ್ಟ್ ಟೈಮ್ ಜಾಬ್ ಏನಾದರೂ ಮಾಡೋಣ ಅಂತ ಅನ್ಕೋತಾ ಇರೋರಿಗೂ ಕೂಡ ಇದು ಹೇಳಿ ಮಾಡಿಸಿರುವಂತಹ ಬಿಸ್ನೆಸ್. ಅಷ್ಟೇ ಅಲ್ಲದೆ ಸ್ಟೂಡೆಂಟ್ಸ್ ಕೂಡ ಈ ಬಿಸ್ನೆಸ್ಸನ್ನು ತುಂಬ ಆರಾಮವಾಗಿ ಮಾಡ್ಕೋಬಹುದು. ಈ ಬಿಸ್ನೆಸ್ ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗ್ ನಮಗೆ ಲಕ್ಷ ಲಕ್ಷ ಬಂಡವಾಳದ ಅವಶ್ಯಕತೆ ಬೇಡವೇ ಬೇಡ. ಜಸ್ಟ್ ಒಂದು 500 ರುಪೀಸನ್ನು ಇನ್ವೆಸ್ಟ್ ಮಾಡಿ ನಾವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬಹುದು. ನಾನಿವತ್ತು ತಿಳಿಸ್ಕೊಡ್ತಾ ಇರುವಂತಹ ಪ್ರಾಡಕ್ಟು ಫುಡ್ ಐಟಮ್ಗಳನ್ನು ತಯಾರು ಮಾಡುವಂತಹ ಫ್ಯಾಕ್ಟರಿಗಳಲ್ಲಿ ಅತಿ ಹೆಚ್ಚಾಗಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ ಆಗಿದೆ. ಯಾವ ಫುಡ್ ಐಟಮ್ಗಳನ್ನ ಮಾಡೋದ್ರಲ್ಲಿ ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ, ಸ್ನ್ಯಾಕ್ಸ್ ಐಟಮ್ಗಳಲ್ಲಿ, ಸೀಸನಿಂಗ್ನಲ್ಲಿ ಬಳಸ್ತಾರೆ. ಹಾಗೆ ಇನ್ಸ್ಟೆಂಟ್ ಸೂಪ್ ಮಿಕ್ಸ್ಗಳಲ್ಲಿ ಕೂಡ ಬಳಸ್ತಾರೆ. ಅದರ ಜೊತೆಗೆ ಕರ್ರಿಗಳನ್ನ ಮಾಡೋದಕ್ಕೆ, ಅಂದರೆ ಇವಾಗ ಮಟನ್ ಕರಿ ಆಗಿರ್ಬೋದು, ಚಿಕನ್ ಕರಿ, ಈ ರೀತಿಯಾದ ರೆಸಿಪಿಗಳನ್ನ ಮಾಡೋದಕ್ಕೂ ಕೂಡ ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಬೇಬಿ ಫುಡ್ ಮೇಕಿಂಗ್ನಲ್ಲೂ ಕೂಡ ಬಳಸ್ತಾರೆ. ಹಾಗೆ ಗ್ರೇವಿ ಆಗಿರ್ಬೋದು ಮತ್ತು ಮ್ಯಾಗಿ ಮಸಾಲೆಗಳಲ್ಲಿ ಕೂಡ ಇದನ್ನು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇದನ್ನು ಫೇಸ್ಗೆ ಯೂಸ್ ಮಾಡೋದ್ರಿಂದ ಫೇಸ್ನ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಕಾಸ್ಮೆಟಿಕ್ ಐಟಮ್ಸ್ ತಯಾರಿಕಾ ಕಂಪನಿಗಳಲ್ಲೂ ಕೂಡ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಹಾಗಾಗಿ ಈ ಪ್ರಾಡಕ್ಟ್ಗೆ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ. ನಾವೇನಾದರೂ ಈ ಬಿಸ್ನೆಸ್ ಮಾಡಿದ್ದೆ ಅದರಲ್ಲಿ ನಮ್ಮ ಪ್ರಾಡಕ್ಟ್ ತುಂಬ ಬೇಗನೆ ಮಾರ್ಕೆಟ್ನಲ್ಲಿ ಸೋಲ್ಡ್ ಔಟ್ ಆಗುತ್ತೆ. ನೀವು ಕೂಡ ಈ ಬಿಸ್ನೆಸ್ ಮಾಡಿ ಇದರಿಂದ ತಿಂಗಳಿಗೆ 1000 ರೂಪಾಯಿ ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ರೆ ವಿಡಿಯೋವನ್ನು ಎಲ್ಲೂ ಕೂಡ ಸ್ವಲ್ಪನೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋವನ್ನು ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಕೆಳಗೆ ಕಾಣಿಸ್ತಿರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಟೊಮೆಟೊ ಪೌಡರ್ ಮೇಕಿಂಗ್ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಟೊಮೆಟೊ ಪೌಡರನ್ನು ಮನೆಯಲ್ಲಿ ಹೇಗೆ ನಾವು ತಯಾರಿಸಿ ಅದನ್ನು ಪ್ಯಾಕ್ ಮಾಡಿ ಸೇಲ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಟೊಮೆಟೊ ಪೌಡರ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲು ನಾವಿವಾಗ ಒಂದು ಪ್ರಾಡಕ್ಟನ್ನು ಪೌಡರ್ ಮಾಡಿದ್ವಿ ಅಂತ ಅಂದರೆ ಅದರ ಲೈಫ್ ಟೈಮ್ ಜಾಸ್ತಿ ಆಗುತ್ತೆ. ಅಂದರೆ ನಾವಿವಾಗ ಯಾವುದಾದ್ರೂ ಒಂದು ಪ್ರಾಡಕ್ಟಲ್ಲಿರುವಂತಹ ವಾಟರನ್ನು ನಾವು ಹೊರಗೆ ತೆಗೆದಾಗ ಅದರ ಲೈಫ್ ಟೈಮ್ ಅನ್ನೋದು ಆಟೋಮೆಟಿಕ್ಕಾಗಿ ರೈಸ್ ಆಗುತ್ತೆ. ಈ ಟೊಮೆಟೊ ಪೌಡರನ್ನು ಫುಡ್ ಇಂಡಸ್ಟ್ರಿಗಳಲ್ಲಿ, ಕಾಸ್ಮೆಟಿಕ್ ಇಂಡಸ್ಟ್ರಿಗಳಲ್ಲಿ, ಹಾಗೆ ಹೆಲ್ತ್ ಇಂಡಸ್ಟ್ರಿಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಇವಾಗ ನಾವು ಇದರ ಪ್ರಾಸೆಸಿಂಗ್ ಬಗ್ಗೆ ನೋಡೋಣ, ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ. ಫಸ್ಟ್ ನಾವೇನು ಮಾಡಬೇಕು ಅಂದರೆ ಈ ಟೊಮೆಟೊವನ್ನು ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡಬೇಕಾಗತ್ತೆ. ಇವಾಗ ಸಂತೆಗಳಲ್ಲೆಲ್ಲ ಪರ್ಚೇಸ್ ಮಾಡೋದಾದರೆ ನಾವು ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡೋದ್ರಿಂದ ನಮಗೆ 20 ರುಪೀಸ್, 30 ರುಪೀಸ್ ಪರ್ ಕೆ ಜಿ ಈ ರೀತಿಯಲ್ಲಿ ನಮಗೆ ಇದು ಅವೈಲಬಲ್ ಇದೆ. ನೆಕ್ಸ್ಟ್ ನಾವು ಈ ರೀತಿ ಪರ್ಚೇಸ್ ಮಾಡ್ತಕ್ಕಂತಹ ಟೊಮೆಟೊದ ಸ್ಟೆಮ್ ಮತ್ತು ಕೋರನ್ನು ರಿಮೂವ್ ಮಾಡಬೇಕು. ನೆಕ್ಸ್ಟ್ ಅದಾದ ನಂತರ ಅದನ್ನು ವಾಟರ್ನಲ್ಲಿ ನೀಟಾಗಿ ವಾಶ್ ಮಾಡಿ ಅದನ್ನು ಸ್ಲೈಸ್ಗಳನ್ನಾಗಿ ಕಟ್ ಮಾಡಬೇಕು. ಈ ರೀತಿ ಕಟ್ಟಾಗಿರ್ತಕ್ಕಂತಹ ಟೊಮೆಟೊವನ್ನು ನಾವು 4 to 5 ಡೇಸ್ವರೆಗೂ ಬಿಸಿಲಿನಲ್ಲಿ ನೀಟಾಗಿ ಫುಲ್ ಡ್ರೈ ಆಗೋವರೆಗೂ ಅದನ್ನು ಒಣಗಿಸ್ಬೇಕು. ನೆಕ್ಸ್ಟ್ ಇದು ಫುಲ್ ಡ್ರೈ ಆದಮೇಲೆ ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಮಿಕ್ಸರನ್ನು ಬಳಸಿಕೊಂಡು ಇದನ್ನು ಫೈನ್ ಪೌಡರ್ ಮಾಡಬೇಕು. ಈ ರೀತಿ ರೆಡಿಯಾಗಿರ್ತಕ್ಕಂತಹ ಪೌಡರನ್ನು ನಾವು 500 ಗ್ರಾಮ್, 250 ಗ್ರಾಮ್, 100 ಗ್ರಾಮ್, 1 ಕಿಲೋ ಈ ರೀತಿಯಾಗಿ ಪ್ಯಾಕ್ ಮಾಡಿ ನಾವು ಇದನ್ನು ಸೇಲ್ ಮಾಡ್ಕೋಬೋದು. ಫುಡ್ ಇಂಡಸ್ಟ್ರಿ, ಕಾಸ್ಮೆಟಿಕ್ ಇಂಡಸ್ಟ್ರಿಗಳಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಅಲ್ಲಿ ನಮ್ಮ ಹತ್ತಿರ ಈ ರೀತಿ 100 ಗ್ರಾಮ್, 200 ಗ್ರಾಮ್ ಈ ರೀತಿ ಅವರು ಪರ್ಚೇಸ್ ಮಾಡೋದಿಲ್ಲ. ಅವರು ಜಾಸ್ತಿನೇ ಪರ್ಚೇಸ್ ಮಾಡ್ತಾರೆ. ಅಲ್ಲಿ ನಾವು ಹೋಲ್ಸೇಲ್ ಆಗಿ 10 ಕೆಜಿ, 20 ಕೆಜಿ ಈ ರೀತಿಯಾಗಿ ಸೇಲ್ ಮಾಡಿಕೊಂಡು ಇದರಿಂದ ಹೆಚ್ಚು ಲಾಭವನ್ನು ಗಳಿಸ್ಕೋಬಹುದು. ಇನ್ನು ಪ್ರಾಫಿಟ್ ಬಗ್ಗೆ ನೋಡೋದಾದರೆ ನಮಗೆ ಈಗ 1 ಕೆಜಿ ಟೊಮೆಟೊಯಿಂದ 400 ಗ್ರಾಮ್ ಪೌಡರನ್ನು ತಯಾರಿಸ್ಕೋಬಹುದು ನಾವು. ಅಂದರೆ 1 ಕೆಜಿ ಪೌಡರ್ ತಯಾರಿಸೋದಕ್ಕೆ ನಮಗೆ 2.5 ಕೆಜಿ ಟೊಮೆಟೊ ಬೇಕಾಗತ್ತೆ. 1 ಕೆಜಿ ಟೊಮೆಟೊ ಪೌಡರ್ ರೆಡಿ ಆಗಬೇಕು ಅಂತಂದರೆ ಎಲ್ಲ ಖರ್ಚು ಸೇರಿ ನಮಗೆ 100 ರುಪೀಸ್ ಆಗುತ್ತೆ. ಮಾರ್ಕೆಟ್ನಲ್ಲಿ ಈ ಟೊಮೆಟೊ ಪೌಡರನ್ನು 1 ಕೆಜಿಯನ್ನು 500 to 800 ರುಪೀಸ್ಗೆ ಸೇಲ್ ಮಾಡ್ತಾ ಇದ್ದಾರೆ. ನಮಗೆ ಇದರಿಂದ 1 ಕೆಜಿಗೆ 400 to 700 ರುಪೀಸ್ವರೆಗೂ ಪ್ರಾಫಿಟ್ ಸಿಗುತ್ತೆ. ಇದೊಂದು ಹೈ ಪ್ರಾಫಿಟ್ ಅಂತಲೇ ಹೇಳ್ಬೋದು. ನೀವು ವೀಕ್ಲಿ ಒಂದು 10 ಕೆಜಿ ಸೇಲ್ ಮಾಡಿದ್ರು ಕೂಡ ಆರಾಮ್ಸೆ ಇದರಲ್ಲಿ 5 to 7,000 ವರೆಗೂ ಅರ್ನಿಂಗನ್ನು ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಟೊಮೆಟೊ ಪೌಡರ್ ಮೇಕಿಂಗ್ ಬಿಸ್ನೆಸ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ